ಕೆನೆಗೋಳಿ ಸಮೀಪದ ನೆಡೋಡಿ ಚರ್ಚಿನ ಬಲಭಾಗದಲ್ಲಿರುವಂತಹ ದಡ್ಡಿನ ಫ್ಲೋರಿಂಗ್ ಮನೆಯ ಬಾವಿಗೆ ಚಿರತೆ ಬಿದ್ದಿತ್ತು. ಶನಿವಾರ ಮಧ್ಯಾಹ್ನ 11 ಗಂಟೆಯ ಹೊತ್ತಿಗೆ ಚಿರತೆಯು ಬಾವಿಯಲ್ಲಿ ಮನೆಯವರ ಬೆಳಕಿಗೆ ಬಂದಿತ್ತು. ಕೂಡಲೇ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ತಿಳಿಸಲಾಗಿತ್ತು. ಕೂಡಲೇ ಅರಣ್ಯ ಇಲಾಖೆಯವರು ಸ್ಥಳಕ್ಕೆ ಆಗಮಿಸಿದ್ರು. ನಂತರ ಬೋನನ್ನ ತಂದು ಅದಕ್ಕೆ ಕೋಳಿಯನ್ನ ಕಟ್ಟಿ ಬಾವಿಗೆ ಇಳಿಸಲಾಯಿತು. ಹಲವು ಪ್ರಯತ್ನ ಮಾಡಿದ ನಂತರವೂ ಚಿರತೆಯು ಬೋನಿಗೆ ಬರಲಿಲ್ಲ. ಸತತ 20 ಗಂಟೆಯ ಕಾರ್ಯಾಚರಣೆಯಲ್ಲಿ ಮಂಗಳೂರು ವೆಟರ್ನರಿ ವೈದ್ಯರಾದ ಡಾಕ್ಟರ್ ಯಶ್ವಿನ್, ಡಾಕ್ಟರ್ ಪೃಥ್ವಿ, ಡಾಕ್ಟರ್ ನಫೀಸಾ ಮತ್ತು ಡಾಕ್ಟರ್ ಮೇಘನಾ ಅವರ ತಂಡದ ವಿಶೇಷ ಮುತುವರ್ಜಿಯಿಂದ ಅರವಳಿಕೆ ಮದ್ದನ್ನು ಚಿರತೆಗೆ ನೀಡಿ ಬೋನಿಗೆ ತರಲಾಯಿತು. ಈ ವೇಳೆ ವಲಯದ ಅರಣ್ಯಾಧಿಕಾರಿ ಹೇಮಗಿರಿ ಅಂಗಡಿ, DYRFO ಮಂಜುನಾಥ್ ಗಂಗಯ್ಯ, ಬೀಟ್ ಫಾರೆಸ್ಟರ್ ಮಂಜುನಾಥ್ ಎಸ್ಟಿ, ರಾಜು ಎಲ್ಜೆ, ಶಿವಕುಮಾರ್, ಸಂದೀಪ್, ಸಂತೋಷ್, ಶಂಕರ್, ಶಿವಾನಂದ್ ಬಂಗೂಳಿ ಅವರ ತಂಡದ ನೇತೃತ್ವ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಸುದೀಪ್ ಡಿಸೋಸಾ, ವಿ4 ನ್ಯೂಸ್, ಕಿನಿಕೋಳೆ.